ಮಹಾಗಣಾಧಿಪತಯ ನಮಃ. ದತ್ತಾತ್ರೇಯಂ ಮಹಾತ್ಮಾನಾಂ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮತೃಗಾಮಿ ಸನೋವತು. ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಶ್ರೀ ಗುರುಚರಿತ್ರೆ ಅಧ್ಯಾಯ 37. ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಗಳು ಬ್ರಾಹ್ಮಣನಿಗೆ ವಿವರಿಸಿದ ಕಥೆಯನ್ನು ಹೇಳಿ ನಂತರ ಧರ್ಮ ವಿಚಾರವನ್ನು ಶ್ರೀ ಗುರುಗಳು ಬ್ರಾಹ್ಮಣನಿಗೆ ಹೇಳಿದ್ದನ್ನು ವಿವರಿಸಿದರು. ವಿಪ್ರನೆನಿಸಿದವನು ನಿತ್ಯವೂ ಗೋವು, ದೇವರು, ಉದಕ ಅಗ್ನಿ, ಸೂರ್ಯ ಪ್ರತಿಮೆ, ಹೋಮ ಹಾಗೂ ಮಾನಸ ಪೂಜೆ ಎಂಬ 6 ಪ್ರಕಾರದ ದೇವ ಪೂಜೆಯನ್ನು ಶುದ್ಧ ಮನಸ್ಸಿನಿಂದ ಮಾಡಬೇಕು. ಲೋಹದ ಪ್ರತಿಮೆ ಹಾಗೂ ಮರದ ಪ್ರತಿಮೆಗಳನ್ನು ಗುರುವಿನ ಆಜ್ಞೆ ಪಡೆದು ಪೂಜಿಸಬೇಕು. ಪೂಜಾ ಸಮಯದಲ್ಲಿ ಸಂಕಲ್ಪ, ಆಚಮಣ, ಪ್ರಾಣಾಯಾಮಗಳನ್ನು ವಿದ್ಯುಕ್ತವಾಗಿ ಮಾಡಿ ದೇವರನ್ನು ಆಹ್ವಾನಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು. ದೇವರಿಗೆ ನಮಸ್ಕರಿಸುವಾಗ ದೇವರ ಬಲಭಾಗಕ್ಕೆ ನಿಂತು ನಮಸ್ಕರಿಸಬೇಕು. ತಂದೆ, ತಾಯಿ, ಗುರುಗಳು, ಹಿರಿಯರಿಗೆ ನಮಸ್ಕರಿಸುವಾಗ ಅವರ ಎದುರಿಗೆ ನಿಂತು ನಮಸ್ಕರಿಸಬೇಕು. ಸಮೂಹದಲ್ಲಿ ಬ್ರಾಹ್ಮಣನಿಗೆ ಒಂದೇ ನಮಸ್ಕಾರವೂ ಸಾಕು. ಪಾದ ನಮಸ್ಕಾರ ಮಾಡುವಾಗ ಬಲಹಸ್ತವನ್ನು ಹಿರಿಯರ ಬಲ ಹಾಗೂ ಎಡಪಾದಗಳ ಮೇಲಿಟ್ಟು ನಮಸ್ಕರಿಸಬೇಕು. ಗುರು, ಪುರೋಹಿತ, ಅನ್ನದಾತ, ಉಪನಯನ ಮಾಡಿಸಿದವರು ಹಾಗೂ ಆಪತ್ತಿನಲ್ಲಿ ಸಹಾಯ ಮಾಡಿದವರು, ಭಯ ನಿವಾರಿಸಿದವರ ಪತ್ನಿಯರೂ ಸಹ ಗುರುಸ್ಥಾನದಲ್ಲಿ ಇರುತ್ತಾರೆ. ಇವುಗಳನ್ನು ಮಾಡುವ ಸಮಯದಲ್ಲಿ ಯಾರೇ ಅತಿಥಿ ಬಂದರೂ ಭೋಜನ ಮಾಡಿಸಬೇಕು. ಇಷ್ಟಾದ ನಂತರವೇ ಗೋಗ್ರಾಸವನ್ನು ನೀಡಬೇಕು. ಭೋಜನದಲ್ಲಿ ಸಹ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುವುದು. ಗೃಹಸ್ಥನಾದವನು 2 ಹೊತ್ತು ಊಟವನ್ನು ಮಾಡಬೇಕು. ಒಡಕಾದ ತಟ್ಟೆ ಹಾಗೂ ತಾಮ್ರದ ತಟ್ಟೆಯಲ್ಲಿ ಊಟ ವರ್ಜ್ಯ. ತಟ್ಟೆಯಲ್ಲಿ ಹಾಕಿಸಿಕೊಂಡದ್ದಷ್ಟನ್ನೂ ತಿನ್ನಬೇಕು. ಅನ್ನವನ್ನು ಚೆಲ್ಲಬಾರದು. ಅಲ್ಲದೆ ತಿನ್ನುವ ಆಹಾರ ಹಲ್ಲುಗಳಿಗೆ ಸ್ಪರ್ಶಿಸದಂತೆ ಪ್ರಾಣಾಹುತಿಯನ್ನು ನೀಡಿ ಮೌನವಾಗಿ ಶೀಘ್ರವಾಗಿ ಊಟವನ್ನು ಮುಗಿಸಬೇಕು. ಇನ್ನು ದೇವಸ್ಥಾನ, ಸ್ಮಶಾನ, ಮಲಗುವ ಕೋಣೆ, ಆನೆ, ಕುದುರೆಗಳ ಸ್ಥಳ ಇಂತಹ ಜಾಗಗಳಲ್ಲಿ ಊಟವು ಸಲ್ಲದು. ದೀಪದ ಬೆಳಕಿಲ್ಲದೆಡೆ ಊಟವನ್ನು ಮಾಡಲೇಬಾರದು. ಊಟದ ನಂತರ ಕೈ ಬಾಯಿಗಳನ್ನು ತೊಳೆದು ಅಗಸ್ತ್ಯ, ಕುಂಭಕರ್ಣ ಮೊದಲಾದವರನ್ನು ಸ್ಮರಿಸಬೇಕು. ಹೊಸದಾಗಿ ಬಂದ ನೀರು ಹಾಗೂ ಎಲೆಗಂದು ಹಾಲನ್ನು ಸೇವಿಸಿದಲ್ಲಿ ಆರೋಗ್ಯವು ಹದಗೆಡುವುದು. ತರಕಾರಿಗಳಲ್ಲಿ ನಿಷಿದ್ಧವಾದದ್ದನ್ನು ತಿನ್ನಬಾರದು. ನಮಸ್ಕಾರ, ಊಟ, ಆಹಾರ ಸೇವನೆ ಮಾಡುವ ವಿಷಯದಲ್ಲಿ ನಾವು ಈ ಹಲವು ನಿಯಮಗಳನ್ನು ಅನುಸರಿಸಿದಂತೆ ನಿದ್ರಿಸುವಾಗ ಹಲವು ನಿಯಮಗಳನ್ನು ಅನುಸರಿಸಬೇಕು. ತನ್ನ ಸ್ವಂತ ಮನೆಯಲ್ಲಿ ಪೂರ್ವ ದಿಕ್ಕಿಗೂ, ದಕ್ಷಿಣ ದಿಕ್ಕಿನತ್ತ ಅತ್ತೆ ಮನೆಯಲ್ಲಿಯೂ, ಪಶ್ಚಿಮ ದಿಕ್ಕಿನತ್ತ ಪ್ರವಾಸ ಕಾಲದಲ್ಲಿ ತಲೆಯಿಟ್ಟು ಮಲಗಬೇಕು. ಎಂದೂ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಬಾರದು. ಮಲಗುವ ಮುನ್ನ ಅಗಸ್ತ್ಯ, ಆಸ್ತಿಕ ಮುಂತಾದವರನ್ನು ನೆನೆದು ತಲೆಯ ಬಳಿ ನೀರು ತುಂಬಿದ ತಂಬಿಗೆ ಇಟ್ಟುಕೊಂಡು ಮಲಗಬೇಕು. ಹೀಗೆ ಶ್ರೀ ಗುರುಗಳು ಬ್ರಾಹ್ಮಣನಾದವನು ಆಚಾರ ಧರ್ಮವನ್ನು ಆಚರಿಸಿದಲ್ಲಿ ಅಂಥವನ ಮನೆಯಲ್ಲಿ ಪುತ್ರರು, ಪೌತ್ರರು ಶತಾಯುಷಿಗಳಾಗಿ ಬಾಳುವರು ಎಂದು ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 37ನೇ ಅಧ್ಯಾಯವು ಸಂಪೂರ್ಣವಾಯಿತು. ಜೈ ಗುರುದತ್ತ.